ಸಂಖ್ಯೆ ಸಹಜ ಸಂತತೋದ್ಯೋಗ ಅಂತವರನ್ನು ಅರಸಿ ಹಿಡಿದು ಉತ್ಥಾಟನ ಮಾಡದಿದ್ದರೆ ಊರು ಉಳಿಯುವುದಿಲ್ಲ ನೀವು ಹೇಳಿದ ವಿಚಾರ ನಾನು ಈ ಊರನ್ನು ಮಾರಾಟದಲ್ಲಿ ಕೈಗೊಂಡು 15 ವರ್ಷಗಳಾದವು ಅಂದಿನಿಂದ ಸರ್ವಸ್ವಾಮಿತ್ವದ ಗೌರವದ ಪ್ರತಿಷ್ಠೆಯ ದರ್ಪದ ಬೆಂಪನ್ನು ಮರೆತು ಬಿಟ್ಟೆವು ನಾನೇ ನನ್ನ ಒಡನಾಗಿ ಈ ಊರ ಜನತೆಯ ಕ್ಷೇಮಾಭಿವೃದ್ಧಿಗಳಿಗೆ ಶಾಂತಿ ಸಮಾಧಾನಗಳಿಗೋಸ್ಕರವಾಗಿ ಶ್ರಮಿಸುತ್ತಿರುವ ನನ್ನ ಪ್ರಯತ್ನಗಳು ಇಲ್ಲಿನ ಪ್ರಜಾಲೋಕದ ಅಂತಹ ವಿಶ್ವಾಸಕ್ಕೆ ನೋನಾಗುತ್ತದೆ ಈ ಇಲಾಖೆಗಳು ತಮ್ಮ ತಮ್ಮ ಮನೆ ವಾರ್ತೆಗಳಲ್ಲಿ ಕಾಯಪಲ್ಯಗಳನ್ನು ಬೆಲೆ ಮಾಡುವಾಗಲೂ ಸಂಶಯ ಉಂಟಾದರೆ ನನ್ನನ್ನು ಬೆಸಗೊಂಡು ವಿಚಾರಿಸಿ ನನ್ನ ಸೂಚನೆಗಳಿಂದ ಹಿತವನ್ನು ಸಾಧಿಸಿ ಸುಖವನ್ನು ಒದಗಿಸಿಕೊಳ್ಳುವುದು ಈ ಅಪರ ವಯಸ್ಸಿನಲ್ಲಿ ಪರಮೇಶ್ವರನು ತಿಳಿದಿರಬಹುದಾದ ಪರಮ ಪ್ರಸಾದ ಮನ್ನಮ್ಮ ಮೃಷಾಸ್ತುತಿ ಎನ್ನದಿರು ಈ ನಿರ್ಭಾಗ್ಯ ಲೋಕದ ಅಸುಖ ಹಿಂಸೆ ತವಿದು ಸಂತಾಪ ಆದಿ ವ್ಯಾಧಿಗಳನ್ನು ತಗ್ಗಿಸಲು ನಿರ್ವಂಚನೆಯಿಂದ ಕಷ್ಟಪಡುತ್ತಿರುವ ಸಾತ್ವಿಕ ಸಾಹಸಿಗಳಲ್ಲಿ ನೀನೊಬ್ಬನು ಧನ್ಯ ಹಿರಿಯ ಆಶೀರ್ವಾದ ಆದರೆ ಈ ಊರ ಪ್ರಜಾವಳಿಯ ಹಿತವೂ ಸೌಖ್ಯವೂ ಕ್ಷೇಮವೂ
ಇಂತಿವನ್ನು ಶ್ರೀಮನ್ ಮಹಾರಾಜರಿಗೆ ಹಂಚಿಕೊಡುವುದು ಹೇಗೆ ಎಂಬ ಚಿಂತೆಗಳಿವೆ. ಈ ಮೈಸೂರು ದೇಶವನ್ನು ಆಳುತ್ತಿರುವ ಶ್ರೀಮನ್ ಮಹಾರಾಜ ಶ್ರೀ ರಣಧೀರ ಕಂಠೀರವ ನರಸರಾಜ ಒಡೆಯರ ಶರೀರದಲ್ಲಿ ಪ್ರವಹಿಸುತ್ತಿರುವ ಒಂದೊಂದು ರಕ್ತ ಬಿಂದುವಿನಲ್ಲಿಯೂ ಮಹಾಸ್ವಾಮಿಯವರ ಪ್ರಜೆಗಳಿಗೆ ಏಹಿತವು ಸೌಖ್ಯವು ಕ್ಷೇಮವು ಉತ್ಸಾಹ ಪುಷ್ಟಿಗಳಿಂದ ನೆರೆನೆರೆಯುತ್ತಿರುವವು. ಅವನು ಹಾವ ಗ್ರಾಮದ ಗೌಡನು ಮಹಾಸ್ವಾಮಿಯವರಿಗೆ ಹಂಚಿಕೊಡಬೇಕಾದಿಲ್ಲ. ಕರ್ಪೂರವಳ್ಳಿ ಏನು ಮಹಾಸ್ವಾಮಿಯವರ ರಾಜಧಾನಿ ಏನು ಮೈಸೂರು ದೇಶದ ಪಡಿಯೊಂದು ಹಚ್ಚೆಯ ನೆಲವು ಶ್ರೀಮನ್ ಮಹಾರಾಜರ ದೃಷ್ಟಿಯಿಂದ ಹೃದಯದಿಂದ ಮನಸ್ಸಿನಿಂದ ಶೌರ್ಯ ಪಾಲನದಿಂದ ಪ್ರತಿ ನಿಮಿಷದಲ್ಲಿಯೂ ಧನ್ಯವಾಗುತ್ತಿರುವುದು. ಮಹಾರಾಜ ಪ್ರತಿನಿಧಿ ವರ್ಗ, ನಾನೀಗ ಪ್ರಭುತ್ವಕ್ಕೆ ಬಾರದಿಲ್ಲ ಗೌಡನು ಮಾತ್ರ, ನಿನ್ನೊಡನೆ ತರ್ಕ ವಿತರ್ಕಗಳು ನನಗೆ ಬಂದವು. ಸ್ವಲ್ಪ ತಡೆ ಮನ್ನಮ್ಮ, ಶ್ರೀ ಮನ್ನಮಾದ ಗೌಡರ ಈ ಒಪ್ಪಿಗೆಯು ಕರ್ಪೂರವಳ್ಳಿಯ ಮಹಾಜನರ ಸಮ್ಮತವಲ್ಲ ಅಷ್ಟೇ ಅಲ್ಲ, ಶ್ರೀ ಮನ್ನಮಾದ ಗೌಡರಿಗೆ ನೀವು ವಿವರಿಸಿದ ಆ ಸರ್ವಸ್ವಾಮಿತ್ವವು ಗೌಡಿಕೆಯು ಈ ಎರಡು ಸೇರಿದಂತೆ ಅವರ ವಿಷಯದಲ್ಲಿ ಪ್ರಭುತ್ವದವರು ಹೆಚ್ಚು ಕುಂದುಗಳನ್ನು ನಡೆಸಿದರೆ ಈ ಗ್ರಾಮಸ್ಥರೆಲ್ಲ ಮೈಸೂರು ಮಹಾರಾಜರಿಗೂ ಪ್ರಜೆಗಳಾಗಲು ಒಪ್ಪುವುದಿಲ್ಲ. ಸನ್ಯಾಸಿಯಾದ
ಕಳ್ಳನಿಂದ ಮುಚ್ಚು ಮಾಡಿಸ್ತಾರ ಬರಬಚ್ಚು. ಹಾಗಾದರೆ ನನಗಿನ್ನೂ ಆ ನಾಲಿಗೆ ಇಲ್ಲ. ಶೈನರ ಮಾಮನಲ್ಲಿ ಕರೆದು ಕರೆದೆ ಮಾತ್ರ ನಿಮ್ಮಂತೆ ಹಣದ ಆಸೆ ಇಲ್ಲದೆ ಈ ಪ್ರಯತ್ನಕ್ಕೆ ಕೈ ಮಾಡುವ ಉತ್ಸಾಹಶಾಲಿ. ಹೌದು, ನನ್ನ ಅಣ್ಣನನ್ನು ಹಾಗೆ ಇಂದು ತೀರಿಸಿದ್ದೆ ಆ ಪಟ್ಟಣದ ಸಾಲಿ ಬೇಕಾದವನು ಈವರೆಗೂ ಎದುರುತ್ತಿರಲಿಲ್ಲ. ಅವನಿಗೆ ಕನ್ನಡ ತಿಳಿಯುವುದೆ? 8-10 ವರ್ಷಗಳಿಂದ ಮೇಲೆ ಸೀಮೆಯಲ್ಲಿಯೇ ಅಡಗಾಡುವವನಿಗೆ ಕನ್ನಡವೂ ಬಾರದೆ? ಕೆಲವು ಸಮಯಗಳಲ್ಲಿ ನನಗಿಂತ ಚೆನ್ನಾಗಿ ಮಾತನಾಡುತ್ತಾನೆ. ಏಕೆ ಇಲ್ಲಿ ಆ ವಿಷಯಗಳನ್ನು ತಮಿಳಲ್ಲಿ ಮಾತಾಡುವುದಾಗ ನಮ್ಮವರಲ್ಲಿ ಆದ ಕಿವಿಗಾಲು ಬಿದ್ದರೆ ಕಷ್ಟವಾಗುವುದು. ನಮಗೆ ಮಾತ್ರ ಈ ಹಾಡು ಕನ್ನಡವು ಹೀಗೆ ತಿಳಿದಿರುವುದು ಈಗ ಬಹಳ ಕ್ಷೇಮಕರವಾಗಿದೆ. ತಪ್ಪಳು ಮಟ್ಟು ಮಾಡ ಈ ಮಂದಿಯ ಹಾಡುಗಳನ್ನೇನೆ ಅಲ್ಲ ನಾನು ನಿಮ್ಮ ಮೇಲೆ ಯಾವ ಹಾಡುಗಳನ್ನು ಕಟ್ಟಿದ್ದೆ? ನೀನು ನನ್ನ ತೊರೆದು ನನ್ನ ತಲೆ ಮೇಲೆ ಹೊಸ
ಅದು ಅವರ ಪುಸ್ತಕವಲ್ಲ ಅಷ್ಟೇ ಅಲ್ಲ ಅದನ್ನು ತೆಗೆದುಕೊಳ್ಳಿ ಅದನ್ನು ಹರಿದು ಬಿಸಾಡು ಅತ್ತೆ ಹರಿಯೇ ಬೇಡ ಅತ್ತೆ ನಾಟಕ ಕಟ್ಟುವಿಯಲ್ಲಿ ಹರಿವಿಯ ಇಲ್ಲವೋ ಇದೊಂದು ಪುಸ್ತಕವಿದೆ ಅತ್ತೆ ಇನ್ನೊಂದು ಬೇಕು ಮಗು ಪಟ್ಟಣದಲ್ಲಿ ಇರುವಳು ಓ ಅಣ್ಣನಿಗೆ ಆಯ್ತು
ಅವನ ಹೆಸರು ನೀನು.
ಗಿರೀಶ ಹೆಂಡತಿಯ ತಲೆಯನ್ನು ಅವನಿಗಿಟ್ಟು ಅವನ ಕೊರಳನ್ನು ಕಿವುಚಿ ಹೀಗೆ ಕಿವುಚಿ ಕಡೆಗೆ ಕತ್ತರಿಸಿ ನಿಮ್ಮಿಬ್ಬರ ಗುಂಡದ ಮುಖಗಳನ್ನು ಒಂದನ್ನೊಂದು ಮುಗ್ಗಿಸುತ್ತಿರುವಂತೆ ಸಿಕ್ಕಿಸಿ ಕಟ್ಟಿ ನಿಮ್ಮ ಪಿಶಾಚ ರಾಸರಾಜನ್ನು ನೋಡಬೇಕಾದಂತೆ ಧ್ವಜಸ್ತಂಭಕ್ಕೆ ನೇತು ಬಿಡುವನು. ಇಲ್ಲ
ಪ್ರಭುತ್ವದವರು ನನ್ನ ಕೈಗೆ ಭಿಕ್ಷೆ ಹೇಳಿತ್ತು ಸ್ವದೇಶ ವಸ್ತ್ರನನ್ನಾಗಿಸಿದರು ನಮ್ಮ ನಾಳುವ ಶ್ರೀ ರಣಧೀರ ಮಹಾಸ್ವಾಮಿಯವರಿಗೆ ನಾನು ಆ ಜೀವನವು ವಿಧೇಯನಾಗಿರುವ ಪ್ರಜೆಯು ಕಣ್ಣಾರೆ ನೋಡಿ ವಿಚಾರಿಸಿಕೊಳ್ಳುತ್ತಿರಬೇಕು
ಪ್ರವೇಶಿಸಲಾಗದ ಶ್ರೀಮಂತರೇ. Bye.
ಮೈಸೂರು ದೇಶಕ್ಕೆ
ವೀರ ಮಂಗಳ ಆಶೀರ್ವಾದ ಮಾಡುವೆನು. ಆಯ್ತು ಆಯ್ತು ಮಹಾಸ್ವಾಮಿ. ಅದಕ್ಕೋಸ್ಕರವಾಗಿ ಅವರು ಇಲ್ಲಿ ಈ ಶಾಸನದೊಡನೆ ವೈಕೆಯನ್ನು ಸ್ಥಾಪಿಸಿ ಭೀಮಂತದ ಹಾಸರೆಯನ್ನು ಏರ್ಪಡಿಸಿ ಇದರ ಸುತ್ತ ತೋಪನ್ನು ಬೆಳೆಸಿದರು. ತೋಪನ್ನು ಬೀಳಿಸಿ ಉರುಪಬೇಕೆಂದು ಆಯುಳತೆಯ ಆಸರೆಯನ್ನೆತ್ತಬೇಕೆಂದು ಮಹಾಸ್ವಾಮಿಯವರಿಗೆ ತಕ್ಕ ಅವಸರದಲ್ಲಿ ಆಯ್ಕೆ ಮಾಡಿದರು. ಈಗ ಪಿತ್ರಾಜ್ಞ ಪರಿಪಾಲನವು ತಕ್ಕ ತಕ್ಕಿನ ಆಯಶ್ಚಿತವಹುದು ಮಹಾಸ್ವಾಮಿ. ಚಿತ್ರಗುಪ್ತರು ನನ್ನ ಅಂತರಾತ್ಮ ನಿನ್ನಂತೆ ಗೌರವಿಸುವುದಿಲ್ಲ ಮಹಾಸ್ವಾಮಿ. ಸ್ವದೇಶ ಹಿತಪರಾಯಣನಾದ ನಿಸ್ವಾರ್ಥನಿಗೆ ಜಗದೀಶ್ವರನು ಕರುಣೆಯ ಕ್ಷಮೆಯ ಪರಮಾವತಾರನು ಮಾತ್ರ. ಇನ್ನು ಆ ನಿಕ್ಷೇಪವು ಭಾವ ರೂಪಿನಲ್ಲಿದೆ ನೋಡು. ಅಪ್ಪಣೆ ಮಹಾಸ್ವಾಮಿ. ಜಟ್ಟಿಗರು ಬಂದು ಈ ಪ್ರಾಂತ್ಯದ ಐದಾರು ಜನ ಮಲ್ಲರನ್ನೇ ಸೇರಿ ಗುಪ್ತ
ಸೂಕ್ತವಾಗಿ ಮಹಾಸ್ವಾಮಿಯವರಿಗೆ ಅಹಿತವನ್ನು ಆಲೋಚಿಸುತ್ತಿರುವರು. ಅವರೊಡನೆ ಮನ್ನಮ ರಾಜಭೋಗವನ್ನು ಸೇರಿರುವಂತೆ. ಹೌದು ಮಹಾಸ್ವಾಮಿ. ತರುವಾಯ ಈ ವಿವರಗಳನ್ನು ಮಹಾಸ್ವಾಮಿಯವರಿಗೆ ವಿನ್ನಪ ಮಾಡಬೇಕಿತ್ತು. ಆಕೆ ನನ್ನನ್ನು ಪ್ರಾರ್ಥಿಸುತ್ತಿದ್ದಾಗ ಅವರ ಹಿನ್ನೆಲೆಯ ಕತ್ತಲೆಯೊಳಗಿಂದ ಕರಾಳ ತುಟಿಯ ಕೆಂಗೂತ ಭೂತವೊಂದಾಗಿ ತಿಳಿಸಿ ಆಕೆಯನ್ನು ಹಿಡಿದಿಟ್ಟುಕೊಂಡು ತೋಪಿನೊಳಕ್ಕೆ ನಡೆದು ಹೋಗಿ ಕಣ್ಮಾಯವಾಯಿತು. ಈಗ ಅಂದಿನಿಂದ ಈಗಳು ಆ ತೋಪಿನ ಸುತ್ತ ತಕ್ಕ ಕಾವಲನ್ನು ಏರ್ಪಡಿಸಿರುವೆನು. ಆದ್ದರಿಂದ ಇಲ್ಲಿ ನಮ್ಮಿಂದಾಗಬೇಕಾದುದು. ಮಹಾಸ್ವಾಮಿ, ಆಕೆಯ ಮಾತು ನಿಜವೆಂದೇ ತೋರುತ್ತದೆ. ಎಂದರೆ ನಾವು ಎಚ್ಚೆತ್ತಿರುವುದು ಒಳ್ಳಿತು. ಹೌದು ಮಹಾಸ್ವಾಮಿ. ದಳವಾಯಿ ವರ್ಯ, ಸಿಂಹಾಸನವೆಂಬುದು ಇಂತಹ ಸಹಸ್ರ ಸಂಖ್ಯೆಯ ಕಂಟಕಗಳಿಂದ ನಿಬಿಡವಾಗಿದ್ದರು ಕ್ಷತ್ರಿಯ ಸಾಂಗ ನೀಲಾರಂಗವಾದ ಪಟ್ಟಪೀಠ ಅದು ಎಂಬುದನ್ನು ಮರೆಯದೆ ಈ ಬಗೆಯ ಬೆದರಿಕೆ ವೃತ್ತಾಂತಗಳನ್ನು ಆಸ್ಥಾನದವರೆಗೆ ತಾರದರು. ಅಪ್ಪಣೆ ಮಹಾಸ್ವಾಮಿ. ಆ
ಸ್ವದೇಶ ಮತ್ಸರರಿಂದ ಶ್ರೀ ನೃಸಿಂಹನ ಅನುಗ್ರಹದಿಂದ ನಮ್ಮ ರಾಜ್ಯವು ಒಳಗು ಹೊರಗು ನಿಷ್ಕಂಟಕವಾಗಿ ಮಹೀಶೂರ ದೇಶದ ಪೌರುಷ ಸದ್ಗುಣಗಳ ಪ್ರಭಾವವು ಲೋಕಕ್ಕೆ ವ್ಯಕ್ತವಾಯಿತು. ಅವರು ನಮ್ಮ ಮಾತೃಭೂಮಿಯ ಸ್ವತಂತ್ರತೆಯು ಅಕಲುಷಿತವಾಗಿ ಪರಿಪುಷ್ಟವಾಗುತ್ತಿದೆ. ಆದರೆ ಮೈಗಲಿ ತನಕ್ಕೆ ಮೋಹಿಸಿ ಬಂದಿರುವ ಈ ಬಗೆಯ ಸ್ವತಂತ್ರತೆಯಿಂದ ಕಳೆ ಹಿಕ್ಕಿ ನಾವು ಈವರೆಗೆ ಆನಂದಿಸುವಂತಿರಲಿಲ್ಲ. ತತ್ಸಮಯದ ಒಂದೊಂದು ಪ್ರಬಲ ಪಂಜರವನ್ನು ಸದರ್ಪನಾಗಿಯೇ ಪ್ರವೇಶಿಸಿ ಮಾಡುತ್ತಿರುವ ಅಂತಹ ಕರುಣಾಸ್ಪದವಾದ ದುರವಸ್ಥೆಯು ನಮ್ಮದಾಗಿದ್ದೀತು. ದೇಶೀಯರಿಗೆ ಸ್ವತಂತ್ರತೆ ಎಂಬುದು ಅಪವಾದ ವಿಡಂಬನ ರುತ್ಸಂತಾಪಗಳ ಸ್ವರೂಪವು ಮಾತ್ರ. ನಮ್ಮ ರಾಜ್ಯದಲ್ಲಿ ಇಂದಿಗಳಿನವರೆಗೆ ಪರತಂತ್ರತೆಯ ಲಕ್ಷಣವಾಗಿ ಪ್ರಚಾರದಲ್ಲಿದ್ದ ಒಂದೇ ಒಂದು ಸಾಧನವು ಅನೇಕ ದೇಶಗಳ ಅಗಣಿತವಾದ ನಾಣ್ಯಗಳನ್ನೊಪ್ಪಿ ನಾವು ಉಪಯೋಗಿಸಿಕೊಳ್ಳುತ್ತಿದ್ದವು. ಸ್ವದೇಶ ವತ್ಸಲತೆಯ ಪರಮೋತ್ಸಾಹವು ಮಹೀಶೂರ ದೇಶದ ಅಭಿಮಾನವು ಸ್ವಾವಲಂಬನವು ಸಂಪತ್ತಿಯು ಧರ್ಮವು ಬೇಹಾರವು ಶ್ರೇಯಸ್ಸು ಇವು ಅಭ್ಯುದಯ ಪ್ರಶಸ್ತಿಗಳಿಗೆ. ನಮ್ಮ ಟಂಕಸಾಲೆಯ ಪ್ರಭಾವದಿಂದ ನಮ್ಮೆಲ್ಲರ ಜೀವನ ಪ್ರಭೆಯು ಸಾರ್ಥಕವಾಗುವಂತೆ ಶ್ರೀ ನೃಸಿಂಹನು ಕರುಣಿಸಲಿ.
ನನ್ನಿಂದಾಗಲೇ ತಾವು ಸರಿ ಹಿಡಿಯಲು ಪ್ರಯತ್ನಿಸಿದಾರಲ್ಲ, ನಾನು ಪುಟ್ಟಗಿರಿಯು ಅಂತವರಿಗೆಲ್ಲ ಹೆದರುವ ನನ್ನಷ್ಟೆ. ಅರಮನೆಯವರು ದೇವಾಲಯಕ್ಕೆ ಹೋಗಿ ಎಷ್ಟು ಹೊತ್ತಿಗೆ? ಹ್ಮ್ ಅಂದ್ರೆ ಏನು? ನಮ್ಮ ಮಹಿಷೂರ ದೇಶದವರಿಗೆ ವಾಕ್ಸಿದ್ಧಿಯು ಸಹಜವಾಗುವುದೆಂಬುದಕ್ಕೆ ಪ್ರತ್ಯಕ್ಷ ಪ್ರಮಾಣ. ಮೈಸೂರು ರಾಜ್ಯದ ರತ್ನ ಸಿಂಹಾಸನವು ಅಯೋಗ್ಯನಾದ ಒಬ್ಬ ರಾಕ್ಷಸರಿಂದ ಕಲ್ಪಿತವಾಗಿರುವುದು.
ಉಂಗರಾಯ ವೈಯಕ್ತಿಕವಾಗಿಯೂ ಮಹಾಸ್ವಾಮಿಯವರಿಗೆ ನೀನು ಆರೋಪಿಸುತ್ತಿರುವ ಕಾಯಕಗಳಿಗೆ ನಾ ಚಲ ಬಿಡುವ ಪ್ರಮಾಣಗಳೊಂದೂ ಇಲ್ಲ ಎಂದರೆ ಸಾಕ್ಷ್ಯವು ಬೇಕೆ ಪ್ರಾರ್ಥಿಸುವೆವು ನಿಮಗೂ ಅಶೇಷರು ನಿಸ್ಸಂದೇಹವಾಗಿ ಗೊತ್ತಿಲ್ಲದೆ ನೀವು ಮಹಾರಾಜರ ಸಜ್ಜೆಯವರು
ಮಾಡಿದ್ದೇವೆ. ಇತ್ತ ನನ್ನಿಂದ ಉಪಪ್ರಧಾನವಾಗುವ ಈ ಮಂದಿಗೆ ನನ್ನ ವಿಷಯದಲ್ಲಿ ಶಂಕೆ. ಅತ್ತ ಮಹಾರಾಜ ಪಕ್ಷದವರು ನನ್ನನ್ನು ನಂಬರುತ್ತದೆ. ಪ್ರಭುದ್ರೋಹಿಗೆ ಮತ್ತೆ ನನಗೆ ಕಟ್ಟ ಸಲದ ಮಾದರಿ ಏರ್ಪಡಿಸಿರುವರು ನಿನಗೆ? ಹೌದು, ಶ್ರೀಮನ್ ಮಹಾರಾಜನ ವಿಶ್ವಾಸಕ್ಕಿಂತ ನೂರು ಮಡಿ ಕಷ್ಟ ಸಾಧ್ಯವಾದದ್ದು ನಿರೀಶನದು. ಇತ್ತೀಚೆಗೆ ಹಗಲಿನ ತರುವಾಯ ನನ್ನ ನಗಲಿರುತ್ತೆ. ನಿರೀಶನು ರಾತ್ರಿಯನ್ನೆಲ್ಲ ಮಹಾರಾಜರ ಶಯ್ಯ ಗೃಹದ ಹೊರವಾಗಿಲ್ಲ. ನನ್ನ ಮುಂಚದಲ್ಲಿ ಏರ್ಪಡಿಯುವನು ಆತನು ಅಂತಹ ಸಂಶಯ. ಹೌದು ಸಕಾಲವಾಗಿ. ಅಷ್ಟೇ ಅಲ್ಲ, ಮೊನ್ನೆ ಆ ವಿಶ್ವನಾಥ ದೀಕ್ಷಿತರ ಮನೆಯ ಸುಂದರಿಯು ಮಹಾರಾಜರ ಆಲಿಂಗನದೊಳಗೆ ಹಿಂದೆಂಬಂತೆ ಜಾರಿ ತಪ್ಪಿಸಿಕೊಂಡುದು ನನ್ನ ಕೈಮೆಯ ಫಲವೆಂಬುದು ನಿರೀಶನು ಬಲ್ಲನಾದರು. ಏನಲ್ಲ ಬಸವಾಲಯ್ಯ, ವಿಶ್ವನಾಥ ದೀಕ್ಷಿತರ ಮನೆಯ ಸುಂದರಿ, ಆಕೆ ಹೆಸರೇನು? ಹೀಗೆ ನೋಡಿದ್ರೆ ಏನಾಯ್ತು? ಆಕೆಯ ಹೆಸರೇನು ನನಗೆ ಸ್ಪಷ್ಟವಾಗಿ ಜ್ಞಾಪಕವಿಲ್ಲ. ಕಾಯಿಲೆ? ಹೌದು ನೋಡಿದ್ರ ಕಾಯಿಲೆ. ಹಾಗೆ ಏನಾದ್ರು ಆ ಸಾಧ್ವಿಯು ಇಲ್ಲಿಗೆ ಬಂದ ಮರುದಿನದೊಳಗಾಗಿ ಬೆತ್ತದ ಅತಿ ಸುಂದರವಾದೊಂದು ತಟ್ಟೆ ತೆಗೆದುಕೊಂಡು ತಾನೇ ತಿರುತಂದ ಪತ್ರ ಫಲ ಪುಷ್ಪಗಳನ್ನದೊಳಗೆ ತೆಗೆದುಕೊಂಡು ಭಕ್ತಿಯೇ ಅವತರಿಸಿದಂತೆ ದೇವಾಲಯಕ್ಕೆ ಹೋಗುತ್ತಿದ್ದಾಗ ಶ್ರೀಮನ್ ಮಹಾರಾಜರು ಕಂಡು ಹೇಳು ಒಡನೆಯೇ ನಿರೀಕ್ಷರು ತಕ್ಕಷ್ಟು ಧನಕನಕ ಭೂಷಣಗಳನ್ನು ಉಡುಗೊರೆ ತಿಂಡಿಗಳನ್ನು ವಿಶ್ವನಾಥ ದೀಕ್ಷಿತರ ಮನೆಗೊಯ್ದು ಆಕೆಗೆ ಸಿದ್ಧವಾಗಿದ್ದ ಸೌಭಾಗ್ಯವನ್ನು ತಿಳಿ ಹೇಳಿದನು. ಸೌಭಾಗ್ಯ? ಆಕೆಯು ಪತಿವ್ರತೆಯರು ಒಪ್ಪು ಉತ್ತರವನ್ನಿತ್ತಳಲ್ಲದೆ ವೇದ ಶಾಸ್ತ್ರ ಪುರಾಣಗಳಿಂದ ವಚನಗಳನ್ನೆತ್ತಿ ವಿವರಿಸಿ ಹೀಗೆ ಕಾಮಿಸಿದ ರಾಜನು ತಲೆಬಿಡಿಯುವ ನಿರೀಶನು ಲಜ್ಜೆಯನ್ನು ಅರ್ಥ ಮಾಡಿಕೊಂಡು ತಮ್ಮ ಇಂದ್ರಿಯಗಳ ಮದವನ್ನು ನಿಗ್ರಹಿಸಿ ಮನುಷ್ಯರಾಗಬೇಕೆಂದು ಉಪದೇಶ ಮಾಡಿಕೊಳ್ಳಿದಳು. ಧನ್ಯ ತಮ್ಮ ಕಣ್ಣಿಂಬಾದ ಸುಂದರಿಯನ್ನು ವಿಶೇಷತಃ ಈಕೆಯನ್ನು ಸಾಧಿಸದೆ ಬಿಡಲು ಮಹಾರಾಜರಿಗೆ ಇಷ್ಟವಿಲ್ಲವಾಯಿತು. ಅಂದು ನಟ್ಟಿರುಳಿನ ಸಮಯದಲ್ಲಿ ನಿರೀಶನ ದೂತರು ಅರಮನೆಗೆ ಹೊತ್ತು ತರುತ್ತಿದ್ದ ಒಂದು ಮನುಷ್ಯ ದೇಹವನ್ನು ಹೇಳು ವೇಷಾಂತರದಿಂದ ಸನ್ನದ್ಧರಾಗಿದ್ದ ಹಲವು ಧರ್ಮದವರು ಆಕೆಯನ್ನಲ್ಲಿಂದ ರಕ್ಷಿಸಿದ್ದಲ್ಲದೆ ಆಗಲೇ ಗುಟ್ಟಾಗಿ ವಿಶ್ವನಾಥ ದೀಕ್ಷಿತರನ್ನು ಕುಟುಂಬ ಸಮೇತರಾಗಿ ಅವರ ಆರೋ ಬಂಧುವಿನ ಮನೆಗೆ ಕರ್ಪೂರವಳ್ಳಿಯೋ ಕಳುಹಿಗೆದ್ದರು. ನಿನಗೆ ಪರಮೇಶ್ವರನು ಸನ್ಮಂಗಳವನ್ನು ಉಂಟು ಮಾಡಲಿ. ಇದು ನಿರೀಶನಿಗೆ ತಿಳಿದಿರುವುದರಿಂದ ನನ್ನ ಭಾಗ್ಯ ಅಸಹ್ಯಕರವಾಗಿದೆ. ಗೌಡರಿಗೆ ಆ ಸಜ್ಜೆಯೊಳಗ ಅದನ್ನೆಂದು ತೋರುವುದು ಬಸವಮಲ್ಲಯ್ಯನವರೇ? ನಿರೀಶನು ನನ್ನತ್ತ ಕಾವಲಿರದಂದು ತಪ್ಪದೆ ಹೇಳಿಕೊಳ್ಳುವೆನು. ಬನ್ನಿ ಕೊಡದೆ ಹೊತ್ತಿಳಿತಾ ಬಂದಿತ್ತು, ಹೋಗೋಣ. ನಿಮ್ಮ ಮಹಾರಾಜರು ಮಲಗುವ ಕೋಣೆಯಲ್ಲಿ ಸುಂದರಿಯಲ್ಲಿ ಯಾರೂ ಇರುವುದಿಲ್ಲವೇ? ಒಂದೊಂದು ದಿನ ಪಟ್ಟದ ಮಹಾರಾಣಿಯೇ ಇರುವುದುಂಟು. ಅವರು ಮಲಗುವಾಗ ರತ್ನ ಖಚಿತವಾದ ಬಹಳ ವೇಳೆ ಆಭರಣಗಳನ್ನು ತೊಟ್ಟಿರುವುದಿಲ್ಲವಷ್ಟೇ. ನೋಡಿದ್ರಂತೆ ಏಕೆ ಏನೋ ಕೇಳಿದೆ ಕುತೂಹಲ ಇರಬಹುದು. ಅದುವೆಂದರೆ ಗೌಡರು ಅವನ ಸಜ್ಜೆಯನ್ನು ಪ್ರವೇಶಿಸುವರು. ಆಗಿನ ಅವಸರದಲ್ಲಿ ಆ ರಾಕ್ಷಸಾಧುವನ್ನು ಕೊಂದು ತೀರಿಸಲು ನಾರಿಸುವ ಸಾಹಸ ಪ್ರಯತ್ನಗಳು ಕೈಗೂಡಿದರು, ವಿಫಲವಾದರು. ಗೌಡರಿಂದ ನಮಗಾಗಬೇಕಾದ ಕೇಡು ಮಾತ್ರ ನಮಗೆ ತಪ್ಪುವುದಿಲ್ಲ. ಸ್ಪಷ್ಟವಾಗಿ ಅಲ್ಲಿಯ ಇಡಗೂ ನಡವಳಿಕೆಯು ನಮ್ಮ ವರ್ಣನೆಗೆ ವಿರುದ್ಧವೆಂಬುದನ್ನು, ನಾವು ಹೇಳಿದರೆಲ್ಲ ಆದ್ಯಂತವಾಗಿ ಸುಳ್ಳುಗಳೆಂಬುದನ್ನು ಗೌಡರು ಕಂಡೊಡನೆ ಆತನಿಂದ ನಮಗೆ ನಿಸ್ತಾರವಿಲ್ಲ. ಆದುದರಿಂದ ಆ ಸಜ್ಜೆಯ ಬಾಳಿಕೆಯಲ್ಲಿ ಗೌಡರು ಹೆಚ್ಚು ಹೊತ್ತು ಬದುಕಿರಲಾಗದು. ಗೌಡರನ್ನು ಕೊಲ್ಲುವುದಕ್ಕೆ ಮೊದಲೇ ನನಗೆ ಅಪಾಯ ಉಂಟಾದರೆ ಸ್ವಲ್ಪವೂ ಶಂಕಿಸದೆ ನೀವು ಅವರನ್ನು ಇರಿದಿರಿದು ಸಂಹರಿಸಿ ಬಿಡಬೇಕು. ಆ
ಮಹಾಸ್ವಾಮಿಯವರಿಗೆ ಆರು ವಿಷಮ ಪಟ್ಟಗಳು ಉಂಟೆಂದು ಅವೆಲ್ಲ ಒಬ್ಬ ಉತ್ತಮ ವರ್ಣದ ವೀರರಿಂದ ಪರಿಹಾರವಾಗಬೇಕೆಂದು ನೋಡಿದರು. ಆ ವಿಶ್ವೇಶ್ವರ ಶಾಸ್ತ್ರಿಗಳು ಆ ರಕ್ಷಿಸುವ ವೀರನು ನಿರೀಶನೇ ಆಗಬೇಕೆಂದು ನೋಡಿದರು. ಮಗನನ್ನು ಪ್ರಾರ್ಥಿಸಿದರು. ಕಟ್ಟ ಕಡೆಗೆ ಕೋಪಿಸಿ ಭಯಂಕರವಾದ ಆಡೆ ಎತ್ತಿದರು. ಗಿರೀಶನು ದಿಕ್ಕು ಕಾಣಲಾರದೆ ತನ್ನ ಹೆಂಡತಿಯನ್ನು ಕೇಳಿದನು. ವಿದ್ಯಾವತಿಯಾದ ಆಕೆಯು ತಂದೆ ಮಾತನ್ನು ಏನೇ ಆದರೂ ಮೀರಬಾರದು ಹೇಳಿಕೊಂಡಳು. ದೀಕ್ಷೆಯು ತೀರಿದ ಅನಂತರ ನಿರೀಶನೇ ತನ್ನನ್ನು ಅರಸಿಕೊಂಡು ಬರುವವರೆಗೆ ತಮ್ಮ ವಿಷಯವನ್ನು ತಾನಾಗಿ ತಿಳಿಸುವುದಿಲ್ಲವೆಂದು ಹೇಳಿ ತನ್ನ ತಾಯಿ ಸರವನ್ನು ಹಿಡಿದು ಶಪಥ ಮಾಡಿದಳಂತೆ. ಹೇಳು. ಇದಾದ ಮಾರನೇ ದಿವಸವೇ ವಿಶ್ವೇಶ್ವರ ಶಾಸ್ತ್ರಿಗಳು ಸತ್ತು ಹೋದರು. ನಿರೀಶನು ಸಾಧ್ಯವಾದಷ್ಟು ಬೇಗನೆ ತನ್ನ ಹೆಂಡತಿಯನ್ನು ತವರ ಮನೆಗೆ ಕಳುಹಿಸಿಬಿಟ್ಟು ಇಂಥ ತೆರಕನಾಮಿಗೆ ಬಂದು ನಮ್ಮ ಗರುಡಿಗೆ ಸೇರಿಕೊಂಡನು. ಎಂತಿದಲ್ಲ ನಿಮಗೆ ತಿಳಿದಿದೆ ಹೇಗೆ? ತೆರಕನಾಮಿಯಲ್ಲಿ ಅಂದು ಮಹಾಸ್ವಾಮಿಯವರು ಪಡಪಟ್ಟಿದಂತೆ ಹಠದಿಂದ ಹಾಗೆ 1,000 ಬಂಡೆಯಲ್ಲಿಕ್ಕಿ ನಿರೀಶನಿಗೂ ಜ್ವರ ಬಂದಿದ್ದಾಗ ಅವನು ಅಜ್ಞಾನದಿಂದ ಆಡಿಕೊಂಡ ಮಾತುಗಳನ್ನು ಅಪ್ಪಾಜಿಯವರು ಮಲ್ಲಹನವನು ನಾನು ಕೇಳಿದೆ. ಆದರೆ ನಮಗೆ ತನ್ನ ತಿಳಿಯಲಾದರೆ ಹೇಗೆ? ಆದರೆ ಅಪ್ಪಾಜಿಯವರ ಕಟ್ಟಪ್ಪಣೆ ತರುವಾಯ. ನಿರೀಶನು ಕರ್ಪೂರವಳ್ಳಿಗೆ ಬರುವ ಅಂದಿನವರೆಗೆ ತನ್ನ ಹೆಂಡತಿಯ ವಿಷಯವೇನು ಅವನಿಗೆ ತಿಳಿದಿರಲಿಲ್ಲ. ಆಕೆಯು ಅಲ್ಲಿದ್ದ ನಂಟರೊಬ್ಬನ ಮನೆಯಲ್ಲಿ ಬಹಳ ಕಷ್ಟಪಡುತ್ತಿದ್ದನ್ನು ಕೇಳಿ ವಿಚಾರಿಸಬೇಕೆಂದಿರುವಷ್ಟರಲ್ಲಿಯೇ ಅವನಿಗೆ ಮಹಾಸಂವಿಧಾನದೊಡನೆ ಪಟ್ಟದಕ್ಕೆ ಪಯಣವಾಗುವುದರಲ್ಲಿ ಹೇಳು. ಆಕೆಯ ವಿಷಯವನ್ನು ಮಲ್ಲಹನುಮನಿಗೆ ಸೂಕ್ಷ್ಮವಾಗಿ ಸೂಚಿಸಿ ಅವರನ್ನು ಕರ್ಪೂರವಳ್ಳಿಯ ಆಟಿಗೆ ಬಿಟ್ಟು ನಿರೀಶನು ನಿಂತ ಬಂದನು. ಹಲವು ದಿನಗಳೊಳಗಾಗಿ ಮಲ್ಲಹನುಮನಿಂದ ಬೋಲಿಯು ಬಂದಿತು. ಆಕೆಯು ಮನ್ನಮರಾಜ ಗೌಡರೊಡನೆ ಪಟ್ಟಣಕ್ಕೆ ಹೋದಳೆಂದಿಷ್ಟೆ. ಆ ಒಲೆ ಹೋಗ್ತಾನೆ. ಮನ್ನಮರಾಜ ಗೌಡರ ಅವರು ಪಟ್ಟಣಕ್ಕೆ ಬರಲಿಲ್ಲ? ಇಲ್ಲ ಮಹಾಸ್ವಾಮಿ. ಆಕೆಯ ವಿಷಯವು ನಿರೀಶನಿಗೆ ಮತ್ತೆ ತಿಳಿಯಲಿದ್ದು ಪುನಃ ಶ್ರೀಮಂತ ಧನವಾಯಿಗಳನ್ನು ಸೂಚಿಸಲ್ಪಟ್ಟು ನಂದರಾಜಿನಿಂದ. ಹೌದು ಮಹಾಸ್ವಾಮಿ, ಶ್ರೀಮಂತರು ಸೂಚಿಸಿದ ಆ ತೋಪಿನ ಹೆಂಗಸು ನಿರೀಶನ ಹೆಂಡತಿ. ಆ ಕೆಂಗುದರ ಭೂತ ತಿರುಚುನಾವಳ್ಳಿಯ ಗಟ್ಟಿಗ ಆ ವೀರಮಲನ ತಮ್ಮ. ಮಹಾಸ್ವಾಮಿ ಅವರನ್ನು ತಿರುಚುನಾಪಳ್ಳಿಗೆ ಕರೆದುಕೊಂಡು ಹೋದದ್ದು ಆ ವಿಶ್ವೇಶ್ವರ ಶಾಸ್ತ್ರಿಗಳೆಂದು ಅರಿತು ಆ ಹಾಗೆಯಿಂದಲೇ ನಿರೀಶನನ್ನು ಕೊಲ್ಲುವುದಕ್ಕೆ 10-12 ಬಾರಿ ಪ್ರಯತ್ನಿಸಿದನು. ಆದ್ದರಿಂದಲೇ ಮನ್ನಮರಾಜ ಗೌಡರವರಿಂದ ನಿರೀಶನ ಹೆಂಡತಿಯನ್ನು ಅಪ್ಪಳಿಸಿಕೊಂಡು ಹೋದನು. ಶ್ರೀಮಂತನು ಸೂಚಿಸಿದ ಆಕೆಯ ಮಾತಿನಂತೆ ಮನ್ನಮರಾಜ ಗೌಡ, ಕುಂದರಾಯ, ಹಳಗರಾಜಯ್ಯ, ವೀರಮಲನ ತಮ್ಮ ಇನ್ನೂ ಮುಂತಾದ ಅನೇಕ ನೀಚರು ಮಹಾಸ್ವಾಮಿಯವರನ್ನು ತೀರಿಸಿಬಿಡಬೇಕೆಂದು ಯೋಚಿಸಿ ಕುಚುಕಿಸುತ್ತಿರುವರೆಂಬುದು ಗಿರೀಶನಿಗೆ ಚೆನ್ನಾಗಿ ಎಲ್ಲವೂ ತಿಳಿದಿದೆ. ಏನು? ಹೌದು ಮಹಾಸ್ವಾಮಿ, ವಿಚಾರಿಸುವುದಕ್ಕೆ ತಕ್ಕ ಪ್ರತೀಕಾರವನ್ನು ಸಿದ್ಧ ಮಾಡುತ್ತಿರುವ ನಿರೀಶನಿಗೆ ಬಸವಮಲ್ಲನಲ್ಲಿ ನಂಬುಗೆ ಸಾರದೆ ಅವನನ್ನು ತನ್ನ ಕಣ್ಣೇ ಕಾವಲಾಗಿ ನೋಡಿಕೊಳ್ಳುತ್ತಿರುವ ಹೇಳು. ನಿನ್ನೆ ನರುಬೀರಿಯಲ್ಲಿ ಆ ಪುಟ್ಟಗಿರಿಯ ಯುದ್ಧ ಮಾಡುತ್ತಿದ್ದ ಪುಟ್ಟಗಿರಿ ಯಾರು? ರಾವುತದಾದ ಮೋಳ. ಹೇಳು. ಅಲ್ಲಿ ಆ ವೀರಮಲ್ಲನ ತಮ್ಮನನ್ನು ಹಿಡಿಸಿ ಬಂದಿಗೊಳಿಸಿ ನಾನು ಸಂವಿಧಾನಕ್ಕೆ ಆಗಲೇ ವಿನ್ನಯಿಸಿದಂತೆ ಆ ನೀಚರಿಂದ ತನ್ನ ಹೆಂಡತಿಯು ಈ ಬೆಟ್ಟದ ಕೋಣದ ಅರಿಯಂಬೆಡೆ ಮಂಟಪದಲ್ಲಿ ಸತ್ತು ಹೋದರೆಂದು ತಿಳಿದು ಆ ಕ್ಷಣವೇ ನಿರೀಶನು ಎತ್ತಲು ಹೊರಟು ಹೋದನು. ನಡೆ ಸಕ್ಕ ನೆತ್ತರಮಯವಾದ ಸೂಜಿ ದಬ್ಬಳ
ನಾನು ಬೇಟೆಯಂತೆ ಅದು ಕಾರಣದಿಂದಲೇ ಈಗ ನಾವು ಮಹಾರಾಜರ ಸಜ್ಜೆಯನ್ನು ಪ್ರವೇಶಿಸುವುದು
ಸಾಧ್ಯವಾಯಿತು. ಗೌಡರೇ, ನಾನು ನಿಮ್ಮನ್ನಲ್ಲಿ ಒಯ್ಯುವುದಕ್ಕೆ ಮೊದಲು ನೀವು ನಿರಾಯುಧರಾಗಬೇಕು. ನಿಮ್ಮ ಪರಮ ಧರ್ಮಾಭಿಮಾನದ ಉತ್ಸಾಹವು ಕಾಲ ದೇಶ ನಿಮಿತ್ತಗಳೆಂಬುದನ್ನೆಲ್ಲ ಮರೆತು ಬಿಟ್ಟು ನೀವು ಮಹಾರಾಜರ ಮೇಲೆ ಕೈ ಮಾಡಲು ನುಗ್ಗಿದರೆ ಅನರ್ಥಕರವಾಗಿ ನಾನು ಪತಿತನಾಗುವೆನು. ಗೌಡರೇ, ಹೀಗೆ ಕಳೆದುಕೊಳ್ಳದೆ ಅತ್ತ ಬರುವುದು ನಿಮ್ಮ ಶೌರ್ಯಕ್ಕೆ ಅಪಮಾನಕರವೆಂದು ನೀವು ಪ್ರಶ್ನಿಸಿಕೊಳ್ಳಬಾರದಾಗಿ ನನ್ನ ಪ್ರಾರ್ಥನೆ. ಹೇಳೋ, ನಾನು ನಿಮ್ಮನ್ನು ನಿಲ್ಲಿಸುವುದರಿಂದ ಯಾವುದೇ ಕಾರಣದಿಂದಾದರೂ ನೀವು ಅಲ್ಲಾಡುವುದಿಲ್ಲವೆಂಬ ಮೌನವಾಗಿಯೇ ಇರುವೆನೆಂಬ ಧೈರ್ಯವು ನನಗುಂಟಾಗಬೇಕು. ಬಸವಣ್ಣಯ್ಯ, ನೀನು ವೀರನ ಹೋದಷ್ಟೇ. ಹಾಗಂದರೇನು? ಹೋಗಿಸಬೇಡ, ನಿನ್ನ ಖಡ್ಗವನ್ನು ಮುಚ್ಚಿ ಹಿಡಿದೆತ್ತಿ ನಿನ್ನ ಶಿರಸ್ಸಿಗಾಗಿ ಏರಿಸು. ಏಕೆ? ನೀನು ಮಹಾಸ್ವಾಮಿಯವರದೆಂದು ನನಗೆ ಬಿಚ್ಚರಿಸಿರುವ ಆಸುರಿ ಸ್ವಭಾವದ ಕಾಳಗೇತಗಳ ಚಾರಿತ್ರದಲ್ಲಿ ಒಂದು ಮಾತು ಸಡೆಯಲ್ಲವೆಂದು ನಿನ್ನ ಗರುಡಿಯ ಆಣೆಯಿಂದ ನಿನ್ನ ಖಡ್ಗದ ಸಾಕ್ಷಿಯಾಗಿ ಶಪಥ ಮಾಡು. ಇತ್ತ ಈ ಚಂದ್ರವನ
ಕಾಲದಲ್ಲಿ ತಮ್ಮ ನೀಲ ವರ್ಣದ ಉಚಿತ ಸೌಭಾಗ್ಯದಿಂದ ಕೌಮುದಿಯ ಸೊಂಪನ್ನು ಸಾಂದ್ರ ಮಾಡುತ್ತಿರುವ ಆ ಪರ್ವತ ಶ್ರೇಣಿ ಗಗನರಂಗಕ್ಕೆ ಮಾತ್ರ ಶರಣವನ್ನು ಅಳವಡಿಸಿ ಸಹೃದಯ ಲೋಕಕ್ಕೆ ಆಹ್ಲಾದ ಉಲ್ಲಾಸಗಳನ್ನು ಬೀರುತ್ತಿರುವ ಆ ಚಂದ್ರ ಇದರ ಸಾವಂತರಂತಿರುವ ದೇವಾಯತನಗಳ ಗೋಪುರಾಗ್ರಗಳ ಇತರ ಪ್ರಾಸಾದ ಶಿಖರಗಳ ಓಲಗದೊಡನೆ ಹೊರಗೋಟೆಯ ಕೊತ್ತಲಗಳಲ್ಲಿ ಬೆಳೆದನೆ ಬೆಟ್ಟಿನ ಕೆಳಗೆ ಮೊಗದೂರಿ ತೊಳಗುತ್ತಿರುವ ಫಿರಂಗಿಗಳೊಡನೆ ತನ್ನ ಮೈಸಿರಿಯು ಪಟ್ಟಣದ ಅಭಯ ಭಾವವನ್ನು ಪ್ರಕಟಿಸುತ್ತಿರಲು ಕಾವೇರಿಯೇ ಅಗಲಾಗಿರುವ ಈ ದುರ್ಗವು ವೀರ ರಂಜನ ಮಾಡುತ್ತಾ ಹೇಗೆ ರಮ್ಯವಾಗಿದೆ. ಇದಾವುದೂ ನಿಮಗೆ ಬೇಕಾಗಿಲ್ಲ. ಇಲ್ಲ, ಹೌದು, ಶೋಕಾತ್ಮರಿಗೆ ಏಕಾಂತ ವಾಸಕ್ಕಿಂತ ಉತ್ತಮ ತರದ ಔಷಧವಿರಲಿ. ಅದುದರಿಂದ ನೀವು ನಿಮ್ಮ ಊರಿಗೆ ಹಿಂದಿರುಗಿ ಹೋಗಿ ಸ್ವಸ್ಥವಾಗಿರುವುದು ಒಳ್ಳೆಯದು. ಮಹಾಸ್ವಾಮಿ ಒಪ್ಪುವರು? ನೀವೇ ಕೇಳಿ, ಮತ್ತೆ ಮತ್ತೆ ನೆನಪಿರುತ್ತಿದ್ದರೆ ಒಪ್ಪುವರು? ಎಲ್ಲವನ್ನು ಮಹಾಸ್ಥಾನಕ್ಕೆ ಭಿನ್ನವಿಸಿಕೊಳ್ಳುವುದು ಏನು? ನಾನು ನಮ್ಮ ಊರಿಗೆ ಹೋಗಬೇಕಾದ ವಿಷಯವನ್ನು. ಹೌದು, ನೀವು ಹೊರಟರೆ ಹನುಮ ಮಲ್ಲರು ನಿಮ್ಮ ಜೊತೆ ಬರುವರು. ಇನ್ನುಳಿದ ಬಸವ ಮಲ್ಲಯ್ಯನವರನ್ನು ಕ್ಷಿಪ್ರವಾಗಿಯೇ ಕಳುಹಿಸಿಕೊಡುವೆನು. ನಾನೀಗಲೇ ನಾಲ್ಕಾರು ಸೇನಾಪತಿಗಳನ್ನು ಒಳಗೂ ಹೋಗಿ ಬಸವ ಮಲ್ಲಯ್ಯನವರನ್ನು ಮಹಾಸಂವಿಧಾನ ಸಜ್ಜೆಯಿಂದ ಹೊರಗಡೆ ನಡೆಸಿ ಬಿಡಬೇಕು. ಆತನನ್ನು ಗಾರ್ಡನಿಗೆ ಉಪಯೋಗಿಸಲು ಅನುಗೊಂಡಿದ್ದ ನಿರೀಶನಿಗೆ ನೀವು ಹೇಳಿದಂತೆ ಈ ದ್ರೋಹಿಗಳ ಗುಪ್ತ ಆಲೋಚನದ ಪಾಳುತಿಗಳನ್ನು ತಿಳಿದಿದ್ದಿರಬೇಕು. ನೀವು ಇಲ್ಲಿಯೇ ಇನ್ನೂ ಸ್ವಲ್ಪ ಹೊತ್ತು ಇದ್ದು ಬಂದ್ರೇನು? ದಿಟ್ಟಿಯ ಕಾವಲಿಗರಿಗೆ ನೀವು ಕೋಟೆಯ ಹೊರಗಿರುವುದನ್ನು ಜ್ಞಾಪಿಸಿರುವೆನು. ಅಧಿಕಾರ ಶಕ್ತಿಗಳಿಲ್ಲ
ಬಂದನ್ನಾಗಿಸಿಬಿಟ್ಟರೆ ನೀವು ಕಡೆಯೆಲ್ಲ ಸೂರೆಕಾರರ ಕಟ್ಟವಿಕರ ದೇಶದ ಸೇನೆಗಳ ಕೈಲಾಗಿ ಕೈ ಮಾಟಕ್ಕೆ ಕಾಲು ತುಳಿತಕ್ಕೆ ಪಕ್ಕಾಗಿ ಹಾಳು ಬಿದ್ದು ಹೋಗವೆ. ಸೂರ್ಯ ಪ್ರತಿಬಿಂಬದ ಅವಶ್ಯಕತೆ ಉಂಟಾಗಿದೆ ಗೌಡಮರ್ಯ. ಚಂಚಲವಾಗುವ ಅಸ್ಥಿರ ಸ್ವಭಾವದ ನೀರ ಮಡಿಕೆಗಳನ್ನ ಪರಿದು ಮಾಡಿ ಒಡೆದು ಕಳೆದು ಆ ಎಡೆಗಳಲ್ಲಿ ವಜ್ರದರ್ಪಣ ಸ್ಥಾಪಿಸಿರುವುದು ದುಶ್ಯಾಸನವೇ. Yeah.